ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇದೇ 26ನೇ ತಾರೀಕು ನಮ್ಮ ಮನುಕುಲದ ಯಾದವ ಶ್ರೀಕೃಷ್ಣ ಜನ್ಮ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳ ಮುಖಾಂತರವಾಗಿ ನಮ್ಮ ತಾಲೂಕಿನ ಎಲ್ಲ ನನ್ನ ಯಾದವ ಕುಲದ ಬಂಧುಸ್ಥರಿಗೆ ಇವತ್ತು ಕರೆ ಮಾಡಿ 26ನೇ ತಾರೀಕು ಬೃಹತ್ ಒಂದು ಮೆರವಣಿಗೆ ಮುಖಾಂತರವಾಗಿ ವಿಶೇಷವಾಗಿ ಶಂಕುಸ್ಥಾಪನೆ ಮಾಡೋ ಮುಖಾಂತರವಾಗಿ ಈ ಆಚರಣೆ ಮಾಡಬೇಕಂತ ಒಂದು ಉದ್ದೇಶಪೂರ್ವಕವಾಗಿ ತಾಲೂಕು ಆಫೀಸಲ್ಲಿ ಮತ್ತು ತಹಸೀಲ್ದಾರ್ ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿ ನಾವೆಲ್ಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ನಮ್ಮ ಕುಲದ ಒಂದು ವೈವಿಧ್ಯವನ್ನು ಮತ್ತು ಅದು ಪ್ರಸಿದ್ಧಿಯನ್ನು ಎತ್ತಿರ್ತಕ್ಕಂಥ ಕೆಲಸವನ್ನು ಮಾಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಒಗ್ಗೂಡಿ 26ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬ ಅದ್ದೂರಿ ಮಾಡಬೇಕಂತ ತೀರ್ಮಾನ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ಒಂದು ಮಾಧ್ಯಮ ಮುಖಾಂತರವಾಗಿ ನಾನು ಕರೆ ಮಾಡಲಿಕ್ಕೆ ಹೆಚ್ಚು ಬಿಡ್ತೀನಿ. ದಯವಿಟ್ಟು ಯಾರು ನಮ್ಮ ಶ್ರೀಕೃಷ್ಣ ಇಷ್ಟ ಬೆಳೀತಕ್ಕಂಥ ಎಲ್ಲ ಜನರು ಒಂದೇ ಜಾತಿ ಸೀಮಿತ ಅಂತ ಎಲ್ಲ ಜನ ಬಂದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. 2004ರಲ್ಲಿ ನಡೆಯುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ನಮ್ಮ ಜನಪ್ರಿಯ ಶಾಸಕರು ಕರೆದಿದ್ದು ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಳ್ಳಲು ಒಪ್ಪಿರ್ತಾರೆ. ಅದೇ ರೀತಿ ನಮಗೆ ಒಂದು ಹೊಸದಾಗಿ ಸಮುದಾಯ ಭವನ ನಿರ್ಮಿಸಿಕೊಡಲು ಸಹ ಅವರು ಒಪ್ಪಿದ್ದಾರೆ. ಅದರ ಪ್ರಕಾರವಾಗಿ ನಾವು 26ನೇ ತಾರೀಕು ನಡೆಯುವಂಥ ಗೋಕುಲಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಕೃಷ್ಣನು ಗೊಲ್ಲರ ಒಂದು ದೈವ ಅಲ್ಲ, ಇಡೀ ಜಗನ್ನಾಯಕ. ಆದ್ದರಿಂದ ಎಲ್ಲ ಕುಲಬಾಂಧವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕೆಂದು ನಾನು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.